ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ನೋನಿ. ನೀವು ವೃತ್ತಿಪರ ಸಿನಿಮಾ ನಟ ನಟಿಯರಾಗಬೇಕೆ? ಹಾಗಾದ್ರೆ ವೀಕ್ಷಿಸಿ ಸಿನಿಮಾ ಸ್ಕೂಲ್ ಪ್ರತಿ ಶುಕ್ರವಾರ ಸಂಜೆ 6ಕ್ಕೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ. ಕೊರೋನಾವನ್ನ ಮೆಟ್ಟಿ ನಿಂತ ಮದಗಜ. ಶ್ರೀಮುರಳಿ ಅಭಿನಯದ ಮದಗಜ ಚಿತ್ರೀಕರಣ ಭರದಿಂದ ಸಾಗಿದ್ದು, ಮೊದಲ ಹಂತದ ಚಿತ್ರೀಕರಣ ಈಗಷ್ಟೇ ಮುಕ್ತಾಯವಾಗಿದೆ. ದೊಡ್ಡ ಚಿತ್ರತಂಡ ವಾರಣಾಸಿಗೆ ತೆರಳಿ ಚಿತ್ರೀಕರಣ ನಡೆಸಿದ್ದು, ಮೊದಲ ಹಂತದ ಚಿತ್ರೀಕರಣವನ್ನ ವಾರಣಾಸಿಯಲ್ಲಿ ಮುಗಿಸಿದೆ. ಕಳೆದ 15 ದಿನಗಳಿಂದ ಮದಗಜ ಚಿತ್ರತಂಡ ವಾರಣಾಸಿಯಲ್ಲಿ ಬೀಡು ಬಿಟ್ಟಿತ್ತು. ಕೊರೋನಾ ಭೀತಿಯ ನಡುವೆಯೂ ಶೂಟಿಂಗ್ ನಡೆಸಿ ಮೊದಲ ಹಂತವನ್ನ ಯಶಸ್ವಿಯಾಗಿ ಮುಗಿಸಿದೆ. ಇನ್ನು ಎರಡನೇ ಹಂತದ ಚಿತ್ರೀಕರಣಕ್ಕೆ ತಯಾರಿ ನಡೀತಿದೆ. ವಾರಣಾಸಿಯಲ್ಲಿ ನಾಯಕನ ಇಂಟ್ರೊಡಕ್ಷನ್ ಹಾಡು, ಹೊಡೆದಾಟದ ದೃಶ್ಯ ಹಾಗೂ ಇನ್ನೂ ಕೆಲವು ದೃಶ್ಯಗಳನ್ನ ಚಿತ್ರಿಸಿಕೊಳ್ಳಲಾಗಿದೆ. ಚಿತ್ರೀಕರಣದಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ರಾಜಸ್ಥಾನದಲ್ಲಿ ರಕ್ಷಿತ್ ಪ್ರತ್ಯಕ್ಷ. ಅವನೇ ಶ್ರೀಮನ್ನಾರಾಯಣ ಚಿತ್ರದ ಬಳಿಕ ರಕ್ಷಿತ್ ಶೆಟ್ಟಿ ಹೀಗೆ ತಿರುಗಾಟ ನಡೆಸುತ್ತಿರುವುದು ಚಾರ್ಲಿಗಾಗಿ. ಹೌದು, ಚಾರ್ಲಿ ಚಿತ್ರದ ಚಿತ್ರೀಕರಣಕ್ಕಾಗಿ ಚಿತ್ರತಂಡ ಉತ್ತರ ಭಾರತಕ್ಕೆ ತೆರಳಿದೆ. ಹೀಗಾಗಿ ಈ ಚಿತ್ರದಲ್ಲಿ ಸೀನಿ ಅಭಿಮಾನಿಗಳಿಗೆ ಒಂದಲ್ಲ ಎರಡಲ್ಲ 7 ರಾಜ್ಯಗಳನ್ನ ಈ ಚಿತ್ರದಲ್ಲಿ ತೋರಿಸಲಿದ್ದಾರೆ. 7 ರಾಜ್ಯಗಳನ್ನ ಸುತ್ತಬೇಕಿರುವುದರಿಂದ ಈ ಚಿತ್ರದ ಚಿತ್ರೀಕರಣಕ್ಕೆ ತಗಲುವ ಸಮಯವೂ ಹೆಚ್ಚು. ನಾಯಿ ಮತ್ತು ಮನುಷ್ಯನ ಭಾವನಾತ್ಮಕ ಬಾಂಧವ್ಯದ ಕಥೆ ಇದರಲ್ಲಿದೆ. ನಾಯಿಗೂ ಬಹಳ ಮುಖ್ಯವಾದ ಪಾತ್ರ ಇದರಲ್ಲಿದ್ದು, ನಾಯಿ ಜೊತೆಗಿನ ಚಂದದ ಫೋಟೋಗಳನ್ನು ರಕ್ಷಿತ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಡಬ್ ಚಿತ್ರಕ್ಕೆ ಯಶ್ ಬೆಂಬಲ. ನಟ ಯಶ್ ಅವರ KGF ಸಿನಿಮಾ ಪಂಚಭಾಷೆಗಳಲ್ಲಿ ಡಬ್ ಆಗಿ ಬಿಡುಗಡೆ ಆಗಿ ಭಾರೀ ಯಶಸ್ಸನ್ನೇ ಗಳಿಸಿತು. ಈಗ ಯಶ್ ಅವರು ಮಲಯಾಳಂ ಸಿನಿಮಾವೊಂದರ ಕನ್ನಡ ಡಬ್ಬಿಂಗ್ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ. ಮಲಯಾಳಂ ಸೇರಿದಂತೆ ತಮಿಳು, ತೆಲುಗು ಭಾಷೆಯಲ್ಲಿ ಬಿಡುಗಡೆ ಆಗುತ್ತಿರುವ ಹಿರಿಯ ನಟ ಮೋಹನ್ಲಾಲ್ ನಟಿಸಿರುವ ಐತಿಹಾಸಿಕ ಚಿತ್ರ ಮರಕ್ಕರ್ನ ಕನ್ನಡ ಅವತರಣಿಕೆಯ ಟ್ರೇಲರ್ ಅನ್ನು ಯಶ್ ಅವರು ಇತ್ತೀಚೆಗೆ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಹಾಕಿರುವ ನಟ ಯಶ್, ಮರಕ್ಕರ್ ಸಿನಿಮಾದ ಅಧಿಕೃತ ಕನ್ನಡ ಟ್ರೇಲರ್ ಇಲ್ಲಿದೆ ಎಂಬ ಪೋಸ್ಟ್ನೊಂದಿಗೆ ನಟ ಮೋಹನ್ಲಾಲ್, ನಿರ್ದೇಶಕ ಪ್ರಿಯದರ್ಶನ್, ಸುನಿಲ್ ಶೆಟ್ಟಿ, ಅರ್ಜುನ್ ಸರ್ಜಾ ಇನ್ನಿತರರಿಗೆ ಶುಭ ಕೋರಿದ್ದಾರೆ. ಮತ್ತೆ ಮತ್ತೆ ಅಪ್ಪು. ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ಅಭಿಮಾನಿಗಳಿಗೆ ಹೊಸ ಅಪ್ಪುಗೆ ನೀಡಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿರುವ ಯುವರತ್ನ ಚಿತ್ರದಲ್ಲಿ ಪುನೀತ್ ತಮ್ಮ ಹಳೆಯ ಗೆಟಪ್ಗೆ ಮರಳಲಿದ್ದಾರೆ ಎಂಬ ಸುಳಿವನ್ನು ಚಿತ್ರತಂಡ ನೀಡಿದೆ. ಪುನೀತ್ ರಾಜ್ಕುಮಾರ್ ನಾಯಕ ನಟರಾಗಿ ಮೊದಲು ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಅಪ್ಪು ಚಿತ್ರದ ಮೂಲಕ. ಯುವರತ್ನ ಚಿತ್ರದಲ್ಲಿಯೂ ಅಪ್ಪು ತರಹದ್ದೇ ಪಾತ್ರದಲ್ಲಿ ಪುನೀತ್ ಮತ್ತೆ ಕಾಣಿಸಿಕೊಳ್ಳುತ್ತಾರೆ ಎಂದು ಕಾರ್ತಿಕ್ ಗೌಡ ತಿಳಿಸಿದ್ದಾರೆ. ಮಾಸ್ಟರ್ ಆಡಿಯೋ 15ಕ್ಕೆ ವಿಜಯ್ ಅಭಿನಯದ ಮಾಸ್ಟರ್ ಸಿನಿಮಾ ಭಾರೀ ನಿರೀಕ್ಷೆ ಹುಟ್ಟು ಹಾಕಿದೆ. ರಿಲೀಸ್ಗೂ ಮೊದಲೇ ಕಾಲಿವುಡ್ನಲ್ಲಿ ಟ್ರೆಂಡ್ ಸೃಷ್ಟಿಸಿರುವ ಮಾಸ್ಟರ್ ಸಿನಿಮಾದಿಂದ ಈಗ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ. ಇತ್ತೀಚೆಗಷ್ಟೇ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಹಾಡುಗಳ ಮೂಲಕ ಅಭಿಮಾನಿಗಳ ಮುಂದೆ ಬರಲು ಸಜ್ಜಾಗಿದ್ದಾರೆ. ವಿಜಯ್ ಅಭಿನಯದ ಮಾಸ್ಟರ್ ಸಿನಿಮಾದ ಆಡಿಯೋ ರಿಲೀಸ್ಗೆ ದಿನಾಂಕ ನಿಗದಿಯಾಗಿದೆ. ಬಹು ನಿರೀಕ್ಷೆಯ ಚಿತ್ರದ ಆಡಿಯೋ ಇದೇ ತಿಂಗಳು ಅಂದ್ರೆ March 15ಕ್ಕೆ ಬಿಡುಗಡೆ ಆಗ್ತದೆ. ಇನ್ನು ಹಾಡುಗಳು ಅನಿರುದ್ಧ ರವಿಚಂದ್ರನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿವೆ. ದೀಪಿಕಾಳಿಗೆ ಪಾಕ್ನಿಂದ ಆಹ್ವಾನ. ಬಾಲಿವುಡ್ ಹಾಲಿವುಡ್ನಲ್ಲಿ ಮಿಂಚುತ್ತಿರುವ ಕನ್ನಡತಿ ದೀಪಿಕಾ ಪಡುಕೋಣೆ ಇತ್ತೀಚೆಗೆ ಹಾಟ್ ಫೋಟೋಶೂಟ್ನಲ್ಲಿ ಭಾಗಿಯಾಗಿದ್ದಾರೆ. ಎಲೆ ಅಂತಾರಾಷ್ಟ್ರೀಯ ಮ್ಯಾಗ್ಝಿನ್ಗಾಗಿ ದೀಪಿಕಾ ಪಡುಕೋಣೆ ಸಖತ್ ಫೋಟೋಶೂಟ್ ಮಾಡಿಸಿದ್ದು ಬೀಚ್ನಲ್ಲಿ ನಿಂತು ಮಾದಕವಾಗಿ ಪೋಸ್ ಕೊಟ್ಟಿದ್ದಾರೆ. ದೀಪಿಕಾ ತಮ್ಮ ಫೋಟೋಗಳನ್ನು ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದು ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಮಂದಿ ಚಿತ್ರವನ್ನು ಲೈಕ್ ಶೇರ್ ಮಾಡಿದ್ದಾರೆ. ಚಿತ್ರವನ್ನು ಬಹುಮಂದಿ ಮೆಚ್ಚಿಕೊಂಡಿದ್ದಾರೆ. ವಿದೇಶದಲ್ಲಿಯೂ ಅಭಿಮಾನಿಗಳನ್ನು ಹೊಂದಿರುವ ದೀಪಿಕಾ ಪಾಕಿಸ್ತಾನದಲ್ಲೂ ಅಭಿಮಾನಿಗಳನ್ನು ಹೊಂದಿದ್ದಾರೆ. ದೀಪಿಕಾ ಅವರ ಮಾದಕ ಚಿತ್ರಕ್ಕೆ ಕಮೆಂಟ್ ಮಾಡಿರುವ ಪಾಕಿಸ್ತಾನಿ ಅಭಿಮಾನಿ ದೀಪಿಕಾ ಅವರನ್ನು ಪಾಕಿಸ್ತಾನಕ್ಕೆ ಬರುವಂತೆ ಆಹ್ವಾನ ಮಾಡಿದ್ದಾರೆ. ಕ್ರೇಜಿ ಸ್ಟಾರ್ ಬಿಡುಗಡೆಗೊಳಿಸಿದ ಕ್ರೇಜಿ ಹಾಡು. ಮನೋರಂಜನ್ ಅಭಿನಯದ ಪ್ರಾರಂಭ ಚಿತ್ರದ ಹಾಡುಗಳನ್ನು ಇತ್ತೀಚೆಗೆ ರವಿಚಂದ್ರನ್ ಬಿಡುಗಡೆ ಮಾಡಿದರು. ಈ ಚಿತ್ರದಲ್ಲಿ ಮನೋರಂಜನ್ಗೆ ಜೊತೆಯಾಗಿ ಕೀರ್ತಿ ನಟಿಸುತ್ತಿದ್ದಾರೆ. ಇದೊಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಆಗಿದ್ದು, ಚಿತ್ರದಲ್ಲಿ ಶ್ರೀನಿವಾಸ್ ಪ್ರಭು, ಕಡ್ಡಿಪುಡಿ ಚಂದ್ರು, ಹನುಮಂತೇಗೌಡ ಮುಂತಾದವರು ನಟಿಸುತ್ತಿದ್ದಾರೆ. ಚಿತ್ರಕ್ಕೆ ಮನು ಕಲ್ಯಾಡಿ ಆಕ್ಷನ್ ಕಟ್ ಹೇಳಿದ್ದು, ಹಾಡುಗಳು ಸೂಪರ್ ಹಿಟ್ ಆಗಿವೆ. ಸರ್ಚಿಂಗ್ ಅಂಡ್ ಮಿಸ್ಸಿಂಗ್ ಸ್ಟೋರಿ.
ಇತ್ತೀಚೆಗೆ ಸಾನ್ವಿ ಪ್ರೊಡಕ್ಷನ್ ಅಡಿಯಲ್ಲಿ ರಾಧಾ ಸರ್ಚಿಂಗ್ ರಮಣ ಮಿಸ್ಸಿಂಗ್ ಚಿತ್ರದ ಪೋಸ್ಟರ್ ಬಿಡುಗಡೆಯಾಗಿದೆ. ಈ ಚಿತ್ರದ ಮೂಲಕ ರಾಘವ್ ನಾಯಕರಾದರೆ ಸಂಜನಾ ಬುರ್ಲಿ ನಾಯಕಿಯಾಗಿದ್ದಾರೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವಾಗಿದ್ದು ಚೇತನ್ ಬಹದ್ದೂರ್ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಕರಿಯಪ್ಪ ತಂಡದಿಂದ ಕ್ರಿಟಿಕಲ್ ಚಿತ್ರ. ನಟ ತಬಲಾನಾಣಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದ ಬಳಿಕ ಮತ್ತೆ ಅದೇ ನಿರ್ದೇಶಕ ಕುಮಾರ್ ಜೊತೆ ಹೊಸದೊಂದು ಚಿತ್ರ ಮಾಡುತ್ತಾರೆ ಎಂಬ ಬಗ್ಗೆ ಸುದ್ದಿ ಹರಿದಾಡ್ತಿತ್ತು. ಈಗ ಆ ಚಿತ್ರ ಪೂರ್ಣಗೊಂಡಿದ್ದು ಬಿಡುಗಡೆಯ ತಯಾರಿ ಆಗ್ತದೆ. ನಿರ್ದೇಶಕ ಕುಮಾರ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದ ಬಳಿಕ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ಕ್ರಿಟಿಕಲ್ ಕೀರ್ತನೆಗಳು ಚಿತ್ರ ಮಾಡ್ತಿದ್ದಾರೆ. ಈ ಬಾರಿಯೂ ವಿಶೇಷ ಕಥಾವಸ್ತು ಹಿಡಿದು ಬರ್ತಿದ್ದಾರೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದಲ್ಲಿದ್ದ ತಬಲಾನಾನಿ, ಸುಚೇಂದ್ರ ಪ್ರಸಾದ್, ಅಪೂರ್ವ ಅವರ ಕಾಂಬಿನೇಷನ್ ಇದರಲ್ಲೂ ಮುಂದುವರಿಯಲಿದೆ. ಅಂದ ಹಾಗೆ ಇದೊಂದು ಕಾಮಿಡಿ ಡ್ರಾಮಾ ಐಪಿಎಲ್ ಕುರಿತ ಕಥೆ. ಪ್ರತಿ ಐಪಿಎಲ್ ಶುರುವಾದಾಗ ಸುಮಾರು 120 ಹೆಚ್ಚು ಮಂದಿ ಸಾಯುತ್ತಾರೆ. ಆದರೆ ಆ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಬೆಟ್ಟಿಂಗ್ ದಂಧೆ, ಗೊಂದಲ, ಭಯ ಇತ್ಯಾದಿ ವಿಷಯಗಳು ಇಲ್ಲಿವೆ. ಇದನ್ನು ಕಾಮಿಕ್ ಆಗಿಯೇ ಪ್ರೆಸೆಂಟ್ ಮಾಡಲಾಗಿದೆ. ಕರಿಯಪ್ಪ ಸಿನಿಮಾದಲ್ಲಿ ಇದ್ದಂತೆ ಇಲ್ಲಿ 4 ನೈಜ ಘಟನೆಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡಿದ್ದೇನೆ. ಕೋರ್ಟ್ ಕೇಸ್ ಇಲ್ಲಿಯೂ ಹೈಲೈಟ್ ಆಗುತ್ತೆ ಅನ್ನೋದು ನಿರ್ದೇಶಕರ ಮಾತು. ಚಿತ್ರದಲ್ಲಿ ರಾಜೇಶ್ ನಟರಂಗ, ತರಂಗ ವಿಶ್ವ, ಧರ್ಮ, ಯಶಸ್ ಅಭಿ, ಯಶವಂತ್ ಶೆಟ್ಟಿ, ಅರುಣಾ ಬಾಲರಾಜ್, ಮಹೇಂದ್ರ ಪುಟ್ಟರಾಜು ಇನ್ನಿತರರು ನಟಿಸಿದ್ದಾರೆ. ಚಿತ್ರದಲ್ಲಿ 3 ಹಾಡುಗಳಿದ್ದು ವೀರ್ ಸಮರ್ಥ್ ಸಂಗೀತ ನೀಡಿದ್ದಾರೆ. ಶಿವಸೇನಾ ಮತ್ತು ಶಿವಶಂಕರ್ ಛಾಯಾಗ್ರಹಣವಿದೆ. ಕುಮಾರ್ ಹಾಗೂ ಗೆಳೆಯರು ಚಿತ್ರವನ್ನು ನಿರ್ಮಿಸಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದರೆ ಮಾರ್ಚ್ನಲ್ಲಿ ಚಿತ್ರ ಬಿಡುಗಡೆಯಾಗುವ ಸಂಭವವಿದೆ. ಚಂದನವನದಲ್ಲಿ ಒಬೇರಾಯನ ಕಥೆ. ಚಂದನವನದಲ್ಲಿ ಮತ್ತೆ ಹೊಸಬರ ತಂಡ ಒಟ್ಟಾಗಿ ಸೀನಿ ಪ್ರಿಯರಿಗೆ ಒಬೇರಾಯನ ಕಥೆ ಹೇಳಲು ಮುಂದಾಗಿದ್ದಾರೆ. ವಿನಯ್ ಶಾಸ್ತ್ರಿ ಚೊಚ್ಚಲ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬರುತ್ತಿದ್ದು ರಾಜೇಶ್ ನಟರಂಗ ನಾಯಕ ನಟರಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಅಂದರೆ ಸಿನಿಮಾದ ಸಂಗೀತ ಸಂಯೋಜಕ ರಘು ದೀಕ್ಷಿತ್ ಸಿನಿಮಾದಲ್ಲಿ ನಟನೆ ಮಾಡುತ್ತಿರುವುದು ಅಭಿಮಾನಿಗಳಿಗೆ ಸಂತಸ ತಂದುಕೊಟ್ಟಿದೆ. ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ರಾಜೇಶ್ ನಟರಂಗ, ದತ್ತಣ್ಣ, ಚೈತ್ರ ಆಚಾರ್ ಸೇರಿದಂತೆ ಅನೇಕರು ನಟಿಸುತ್ತಿದ್ದಾರೆ. ಸಿನಿಮಾದ ಪೋಸ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ಸದ್ದು ಮಾಡುತ್ತಿದೆ. ಪೋಸ್ಟರ್ ಮೂಲಕ ತಿಳಿದು ಬರುವುದೇನೆಂದರೆ ಸಿನಿಮಾದಲ್ಲಿ ನಾಯಕ ಸ್ಟುಡಿಯೋ ವೃತ್ತಿಯನ್ನ ಮಾಡುತ್ತಿದ್ದು ಆತನ ಜೀವನದ ಏಳು ಬೀಳಿನ ಕಥೆಯೇ ಈ ಸಿನಿಮಾದ ತಿರುಳು ಎನ್ನುವಂತಿದೆ. ಅನ್ನೂರ್ ಪ್ರೊಡಕ್ಷನ್ ಮತ್ತು ಮೋದಕ್ ಸ್ಟುಡಿಯೋಸ್ ನಿರ್ಮಾಣದ ಈ ಸಿನಿಮಾಕ್ಕೆ ಶ್ಯಾಮ್ ಆರೂರು ಬಂಡವಾಳ ಹೂಡಿದ್ದಾರೆ. ಸಿನಿಮಾ ಛಾಯಾಗ್ರಹಣ ಸುನೀತ್ ಹಲಗೇರಿ ಕೈಚಳಕ ಮೂಡಿ ಬರಲಿದ್ದು ವೇಣು ಹೆಸರೇಳಿ ಸಂಭಾಷಣೆ ಬರೆದಿದ್ದಾರೆ. ಇನ್ನು ಹೊಸಬರ ಹೊಸ ಪ್ರಯೋಗಕ್ಕೆ ರಾಕಿ ಭಾಯಿ ಯಶ್ ಸಾಥ್ ನೀಡುತ್ತಿರುವುದು ಸಿನಿಮಾ ತಂಡಕ್ಕೆ ಆನೆಬಲ ಬಂದಂತಾಗಿದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.